ವೈಫಲ್ಯದಲ್ಲಿ ಕೈ ವಿಶ್ವ ದಾಖಲೆ ರೌಂಡ್ ಸ್ಕೋರ್ 99. ಕಾಂಗ್ರೆಸ್ ಪರಾವಲಂಬಿ ಕೆಲವರನ್ನು ಅರ್ಥವಾಗಿದೆ, ಅವರು ಸುಳ್ಳನ್ನು ಪ್ರಚಾರ ಮಾಡಿ ಸೋಲಿನ ರುಚಿ ಕಂಡಿದ್ದಾರೆ. ನೀವು ಇದ್ದಲ್ಲೇ ಇರಿ, ಪ್ರತಿಪಕ್ಷ ಸ್ಥಾನದಲ್ಲೇ ಕೂತಿರಿ ಎಂದು ಕಾಂಗ್ರೆಸ್ಗೆ ಮತದಾರರು ತೀರ್ಪು ನೀಡಿದ್ದಾರೆ. ಅದೊಂದು ಪರಾವಲಂಬಿ ಪಕ್ಷ. ಲೋಕಸಭೆ ಚುನಾವಣೆಯಲ್ಲಿ 99 ಸ್ಥಾನ ಗಳಿಸಿರುವ ಕಾಂಗ್ರೆಸ್ 199 ಅಂಕ ಗಳಿಸುವಂತೆ ಬೀಗುತ್ತಿದೆ, ಆದರೆ ಅವರಿಗೆ ಬಂದಿರುವುದು 543 99. ವೈಫಲ್ಯದಲ್ಲಿ ವಿಶ್ವ ದಾಖಲೆ ಮಾಡಿರುವ ಬಗ್ಗೆ ಆ ಬಾಲಕನಿಗೆ ವಿವರಿಸುತ್ತಿರುವುದು ಯಾರು? ಬಾಲಕನ ಬುದ್ಧಿ ಬಿಡದ ಪ್ರತಿಪಕ್ಷ ನಾಯಕ ನನ್ನನ್ನು ಅಲ್ಲಿ ಹೊಡೆದರು ಇಲ್ಲಿ ಹೊಡೆದರು ಎಂದು ಡ್ರಾಮಾ ಮಾಡುತ್ತಾ ಸಹಾನುಭೂತಿ ಗಿಟ್ಟಿಸಲು ಪ್ರಯತ್ನಿಸುತ್ತಿದ್ದು ಅವರಿಗೆ ಎಲ್ಲಿ ಹೇಗೆ ವರ್ತಿಸಬೇಕು ತಿಳಿಯದು. ಮಕ್ಕಳ ಬುದ್ಧಿಯ ನಾಯಕರಿಗೆ ಇಡೀ ದೇಶ ನಿಮ್ಮದಾಗದು ಎಂದು ಹೇಳಿದರು. ಒಬಿಸಿ ಜನರನ್ನು ಕಳ್ಳರೆಂದು ಕರೆದಿದ್ದಕ್ಕೆ ಹೈಕೋರ್ಟ್ ಕಟಕಟೆಯಲ್ಲಿ ನಿಂತ ಜಾಮೀನಿನ ಮೇಲೆ ಹೊರಬಂದಿರುವ ವ್ಯಕ್ತಿ ಯಾರೆಂಬ ಸತ್ಯ ದೇಶ ಗೊತ್ತಿದೆ. ಪ್ರತಿಪಕ್ಷ ನಾಯಕರಲ್ಲಿ ರಾಹುಲ್ ಗಾಂಧಿ ಅವರ ಚೊಂಚಲ ಭಾಷಣದ ಸಿಡಿಲಬ್ಬರದ ಕಂಡಿದ್ದ ಲೋಕಸಭೆ ಕಲಾಪವು ಮರುದಿನವೇ ಪ್ರಧಾನಿ ಮೋದಿ ಅವರ ಮಾತಿಗೆ ಬಿರುಗಾಳಿ ಸಾಕ್ಷಿಯಾಯಿತು. ರಾಹುಲ್ ಕಾಂಗ್ರೆಸ್ ವಿರುದ್ಧ ಮೋದಿ ಮಾತಿನ ಚಾಟಿ ಏಟು ಸದನದಲ್ಲಿ ಪ್ರತಿವಾದಿಸಿತು. ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರಿಸಿದ ಮೋದಿ ಹಿಂದೂಗಳು ಹಿಂಸಾಚಾರ ಸೇರಿದಂತೆ ರಾಹುಲ್ ಆರೋಪಿಗಳ ಒಂದೊಂದು ಅಂಶವನ್ನು ಎತ್ತಿ ತಿರುಗಟಿ ನೀಡಿದರು. ನೆಹರು ಅವರಿಂದ ಹಿಡಿದು ಸೀತಾರಾಮ್ ಕೇಸರಿ ಶೋಲೆ ಚಿತ್ರದ ನಾಯಕನವರೆಗೂ ಅನೇಕ ಉದಾಹರಣೆಗಳು ನಿರ್ದೇಶನ ವಿಡಂಬನೆ ಮೂಲಕ ಮಾತಿನಲ್ಲೇ ತಿವಿದರು. ಸದನದಲ್ಲಿ ಮೋದಿ ಮಾತನಾಡಲು ಆರಂಭಿಸುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಮಣಿಪರಕ್ಕೆ ನ್ಯಾಯ ಎಂದು ಘೋಷಣೆಯು ಮೊಳಗಿಸುತ್ತಾ ಸದನದಲ್ಲಿ ಬಾವಿಗಿಳಿದರು. ಆದರೆ ಇವುದನ್ನು ಲೆಕ್ಕಿಸದೆ ಪ್ರಧಾನಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರು. ಹಿಂದುತ್ವ ಹಿಂದೂಗಳನ್ನು ಅಮಾಯಿಸಿಕೊಳ್ಳದೇ ಕಾಂಗ್ರೆಸ್ ಉದ್ದೇಶ ಇದೆ. ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರೊಬ್ಬರು ಸಂಸತ್ತಿನಲ್ಲಿ ಹಿಂದೂಗಳ ಕುರಿತು ಮಾತನಾಡಿದ್ದಾರೆ, ಇದನ್ನು ಇಡೀ ದೇಶವೇ ನೋಡಿದೆ. ಸ್ವಾಮಿ ವಿವೇಕಾನಂದರು ಯಾವ ಧರ್ಮದ ಕುರಿತು ಅಭಿಮಾನದಿಂದ ಹೇಳಿರುವುದು, ಯಾವ ಧರ್ಮದ ಮಹತ್ವ ಸಹಿಷ್ಣುತೆಯನ್ನು ಜಗತ್ತಿಗೆ ತಿಳಿಸಿರುವುದು ಅದೇ ಧರ್ಮದವರು ನಾವು. ಹಿಂದೂ ಧರ್ಮವು ಎಂದಿಗೂ ದ್ವೇಷ ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ. ಬಿಜೆಪಿಯು ಇಂಥ ಧರ್ಮದ ನಂಬಿಕೆ ಇರಿಸಿದ್ದ ಹಿಂದೂಗಳು ಕಾಂಗ್ರೆಸ್ನ ಈ ಷಡ್ಯಂತ್ರವನ್ನು ತಿಳಿಯಬೇಕು. ದೇಶದಲ್ಲಿ ಹಿಂದೂಗಳು ಕಾಂಗ್ರೆಸ್ ಬಗ್ಗೆ ಎಚ್ಚರ ವಹಿಸಿ ಇರಬೇಕೆಂದು ಹೇಳಿದರು. ಬೊಗ್ಗಸ ಭರ್ತಿಗೆ ಸರ್ಕಾರದ ನೈಸ್ ಮಾರ್ಗ. ನೈಸ್ ಕಂಪನಿಯು ಬಹುವಿಧಾದಿತ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕೋಆರ್ಡಿನರ್ ಯೋಜನೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಸಂದರ್ಭ ರಾಜ್ಯ ಸರ್ಕಾರ ಗಂಭೀರ ಪ್ರಯತ್ನ ಆರಂಭಿಸಿದ್ದು ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಿದೆ. ಭೂಸ್ವಾಧೀನ ತಕರಾರು ಸೇರಿ ಯೋಜನೆ ವಿರುದ್ಧ 80 ಹೆಚ್ಚು ಪ್ರಕರಣಗಳನ್ನು ಬಿಟ್ಟುಗುಡಿಸಿ ಒಂದೇ ನ್ಯಾಯಾಲಯ ಪೀಠದ ಮುಂದೆ ವಿಚಾರಣೆಗೆ ತಂದು ತೊಂದರೆ ಇತ್ಯರ್ಥಕ್ಕೆ ಕ್ರಮ ವಹಿಸುವುದು, ಬಳಿಕ ಯೋಜನೆಯನ್ನು ಸಂಪೂರ್ಣ ಸ್ವಾಧೀನಕ್ಕೆ ಪಡೆಯಬೇಕೆಂಬುದು ಸರ್ಕಾರದ ಇರಾದೆ. ಈ ಸಂದರ್ಭ ಕಾನೂನು ಇಲಾಖೆ ತಯಾರಿಸಿದ ನೈಸ್ ಕಂಪನಿ ವಿರುದ್ಧ ಹಣಕಾಸು ವಂಚನೆ ಭೂ ಕಂಪನಿಗಳ ಆರೋಪಿಗಳು ಸೇರಿದಂತೆ ಮೂಲ ಒಪ್ಪಂದದ ಉಲ್ಲಂಘನೆಯನ್ನು ವಿವಾದ ಮಂಡಲದ ಸದನ ಸಮಿತಿ ವರದಿ ದೃಢಪಡಿಸಿದೆ. ಈ ವರದಿ ಆರಾಧಿಸಿ ಒಪ್ಪಂದ ರದ್ದುಪಡಿಸಿ ಯೋಜನೆ ಸ್ವಾಧೀನಕ್ಕೆ ಪಡೆಯಲು ಸರ್ಕಾರ ಕಾನೂನು ಇಲಾಖೆ ನೀಡಿದೆ ಸಲಹೆ ಮತ್ತು ಸಚಿವ ಸಂಪುಟ ಉಪ ಸಮಿತಿಯು ಶಿಫಾರಸಿನಂತೆ ಸರ್ಕಾರ ಈ ಹೆಜ್ಜೆ ಮುಂದಿಟ್ಟಿದೆ. ಮುಖ್ಯವಾಗಿ ನೈಸ್ ಕಂಪನಿಯ 30 ವರ್ಷಗಳ ಗುತ್ತಿಗೆ ಅವಧಿ ಮುಗಿಯುತ್ತಿರುವುದು ಸರ್ಕಾರದ ಹಾದಿಯನ್ನು ಸುಲಭಗೊಳಿಸುತ್ತಿದೆ. ಗ್ಯಾರಂಟಿಗಾಗಿ ಬೊಕ್ಕಸ ಹಿಂಗಿಸಿಕೊಳ್ಳಲು ಪರ್ಯಾಯ ಆರ್ಥಿಕ ಸಂಪನ್ಮೂಲ ಹುಡುಕಾಟ ನಡೆಸಿದ ಸರ್ಕಾರಕ್ಕೆ ನೈಸ್ ಒಂದು ಮಾರ್ಗವಾಗಿ ದೊರಕಿದೆ. ಕಂದಾಯ ನಿವೇಶನ ಸಕ್ರಮದ ಮೂಲಕ ದಂಡ ಮತ್ತು ಅಭಿವೃದ್ಧಿ ಶುಲ್ಕದ ರೂಪದಲ್ಲಿ 1000 ಕೋಟಿ ರೂಪಾಯಿ ಸಂಗ್ರಹಿಸಬಹುದಾದ ಎಂಬ ಆಶದ ಜೊತೆಗೆ ಯೋಜನೆಗೆ ಬಳಕೆಯಾಗುವ ಭೂಮಿ ವಿಶೇಷವಾಗಿ ಪೆರಿಫರಲ್ ಮತ್ತು ಲಿಂಕ್ ರಸ್ತೆ ಆಸುಪಾಸಿನ 1000 ಎಕರೆ ಭೂಮಿ ಸರ್ಕಾರಕ್ಕೆ ಬೃಹತ್ ಸಂಪನ್ಮೂಲ ಮಾರ್ಗವಾಗಿದೆ ಎಂದು ಲೆಕ್ಕಾಚಾರ ನಡೆದಿದೆ.